ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಇವತ್ತು ನಿಮ್ಮ ಜೊತೆ ನಾನು ಯಾವ ವಿಡಿಯೋ ಶೇರ್ ಮಾಡ್ತಿದ್ದೀನಿ ಅಂದರೆ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಇದು. ಸೊ ಅದೇನು ಅಂತಂದರೆ ಬಾಯಿ ಸುತ್ತ ಕಪ್ಪಾಗಿರುತ್ತೆ. ಸೊ ಮೇಯ್ನಾಗಿ ಬಾಯಿ ಸುತ್ತ ಕಪ್ಪಾಗಿರುವಂಥ ಸ್ಕಿನ್ನು ತುಂಬಾ ಡಾರ್ಕ್ ಇರುತ್ತೆ, ಹಾಗೆ ತುಂಬ ಪ್ಯಾಚಸ್ ಆಗಿರುತ್ತೆ, ಅಂದರೆ ಸ್ಪಾಟ್ಸ್ ಎಲ್ಲ ಆಗಿರುತ್ತೆ, ಹಾಗೆ ಪಿಂಪಲ್ಸಿಂದ ಆಗಿರೋ ಮಾರ್ಕ್ಸ್ ಎಲ್ಲ ಇರುತ್ತಲ್ಲ, ಲೈಕ್ ಇದರಿಂದ ನಮ್ಮ ಕೆಲವರಿಗೆ ಬಾಯಿ ಸುತ್ತ ಕಪ್ಪಾಗಿರುತ್ತೆ ಸ್ಕಿನ್ ಎಲ್ಲ. ಅಂಥವ್ರಿಗೆ ಒಂದು ಬೆಸ್ಟ್ ಹೋಮ್ ರೆಮಿಡಿನ ನಾನು ಲೈಕ್ ಇವತ್ತು ಈ ವಿಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಯಾವ ಹೋಮ್ ರೆಮಿಡಿ, ಇದನ್ನ ಹೇಗೆ ಯೂಸ್ ಮಾಡಬೇಕು ಆ್ಯಂಡ್ ಎಷ್ಟು ದಿನ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ವಿಡಿಯೋ ಎಂಡ್ವರೆಗೂ ನೋಡಿ. ಅದನ್ನ ನೋಡೋಕ್ಕೂ ಮುಂಚೆ ನೀವೇನು ಮಾಡಬೇಕು, ನಿಮ್ಮಲ್ಲಿ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇರುತ್ತೆ, ಅದರಲ್ಲಿ ಆಲ್ ಆಪ್ಷನ್ ಅಂತ ಚೂಸ್ ಮಾಡಿಕೊಂಡ್ರೆ ಮಾತ್ರ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಮವರೆಗೂ ಬರುತ್ತೆ. ಸೊ ಮಿಸ್ ಮಾಡಿದೆ ನೋಡ್ಬೋದು. ಈ ಹೋಮ್ ರೆಮಿಡಿನ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ 4 ಟೇಬಲ್ಸ್ಪೂನಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಈ ಉದ್ದಿನ ಬೇಳೆಯಲ್ಲಿ ನ್ಯಾಚುರಲ್ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇದ್ದಾವೆ, ಹಾಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದ್ದಾವೆ. ಸೊ ನೆಕ್ಸ್ಟು ಅದೇ ನಾವೆಷ್ಟು ಉದ್ದಿನ ಬೇಳೆ ತೊಗೊಂಡಿರ್ತೀವಲ್ಲ ಅಷ್ಟೇ, ಅಂದರೆ 4 ಟೇಬಲ್ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇವೆರಡನ್ನೂ ನಾವು ಫೈನ್ ಪೌಡರಾಗಿ ಮಿಕ್ಸಿ ಮಾಡ್ಕೋಬೇಕು, ತುಂಬಾ ನೈಸಾಗಿರಬೇಕು ಪೌಡರ್ ಬಂದುಬಿಟ್ಟು. ಸೊ ಇಲ್ಲಿ ನಾನು ತೋರಿಸ್ತಿದ್ದೀನಿಲ್ಲ, ತುಂಬ ಸ್ಮೂತಾಗಿ ಮಾಡ್ಕೊಳ್ಳಿ, ತುಂಬ ಜುರಿ ಜುರಿಯಾಗಿದ್ದರೆ ನಿಮ್ಮ ಸ್ಕಿನ್ಗೆಲ್ಲ ರ್ಯಾಷಸ್ ಆಗುತ್ತೆ. ಹಾಗಾಗಿಬಿಟ್ಟು ತುಂಬ ಫೈನಾಗಿ ಪೌಡರ್ ಮಾಡಿಕೊಂಡು ಇದನ್ನ ನಾವು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೋಬೇಕು. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಪೌಡರ್ನ, ನಾನು ಹೇಳಿದ್ನಲ್ಲ ಅಕ್ಕಿ ಮತ್ತು ಉದ್ದಿನ ಬೇಳೆನ ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸಿ ಮಾಡಿಕೊಂಡು ಇದನ್ನ ಸ್ಟೋರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಡೈಲಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಈ ಮಿಕ್ಸ್ಚರ್ನ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಪೌಡರ್ನ ನಾವು ತೊಗೋಬೇಕು. ಇಲ್ಲಿ ನಾನು 1 ಟೇಬಲ್ಸ್ಪೂನಷ್ಟು ಈ ಪೌಡರ್ ತೊಗೊಂಡು ಅದಕ್ಕೆ ಒಂದು 1/2 ಟೇಬಲ್ಸ್ಪೂನಷ್ಟು ಜೇನುತುಪ್ಪನ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಇದನ್ನ ಪೇಸ್ಟ್ ಥರ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನೀವು ಹಾಲಾದರೂ ಯೂಸ್ ಮಾಡ್ಬೋದು, ಮೊಸರಾದರೂ ಯೂಸ್ ಮಾಡ್ಬೋದು. ಇಲ್ಲಿ ನಾನು ರೋಸ್ ವಾಟರ್ ಯೂಸ್ ಮಾಡ್ತಿದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಯಾವುದು ಅವೈಲಬಲ್ ಇರುತ್ತಲ್ಲ ಅದನ್ನ ನೀವು ಯೂಸ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಪೇಸ್ಟ್ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕನ್ಸಿಸ್ಟೆನ್ಸಿ ನೋಡಿ, ಕರೆಕ್ಟಾಗಿ ನಿಮಗೆ ಪೇಸ್ಟ್ ಥರ ಬರಬೇಕು. ಮೇಯ್ನಾಗಿ ಇಲ್ಲಿ ನಾವು ಪೌಡರ್ ಮಾಡ್ಕೊತೀವಲ್ಲ ಉದ್ದಿನ ಬೇಳೆ ಅಕ್ಕಿನ, ಆ ಮಿಕ್ಸ್ಚರು ತುಂಬಾ ಸ್ಮೂತಾಗಿರಬೇಕು. ಇವಾಗ ಇದನ್ನ ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತೇಳಿ ತೋರಿಸ್ಕೊಡ್ತೀನಿ. ಸೊ ಮೇಯ್ನಾಗಿ ನಮ್ಮ ಬಾಯಿ ಸುತ್ತ ಕಪ್ಪಾಗಿರುತ್ತಲ್ಲ ಸ್ಕಿನ್ನು, ಆ ಸ್ಕಿನ್ಗೆ ಲೈಟಾಗಿ, ತುಂಬ ರ್ಯಾಶಾಗಿ ನೀವು ಅಪ್ಲೈ ಮಾಡ್ಕೊಳಕ್ಕೆ ಹೋಗಬೇಡಿ. ಲೈಟಾಗಿ ಅಪ್ಲೈ ಮಾಡಿಕೊಂಡು ಲೈಟಾಗಿ ಮಸಾಜ್ ಮಾಡ್ಕೋಬೇಕು. ಏರಿಯಾ ಎಲ್ಲ ತುಂಬ ಸೆನ್ಸಿಟಿವ್ ಇರುತ್ತಲ್ಲ, ಹಾಗಾಗಿಬಿಟ್ಟು ಲೈಟಾಗಿ ಒಂದು 1 ನಿಮಿಷ ಇಲ್ಲ ಮ್ಯಾಕ್ಸಿಮಮ್ 2 ನಿಮಿಷ ಸಾಕು, ಅದಕ್ಕಿಂತ ಜಾಸ್ತಿ ಮಸಾಜ್ ಮಾಡ್ಕೊಳಕ್ಕೆ ಹೋಗಬೇಡಿ. 2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ, ಇದರಿಂದ ಲೈಕ್ ಸ್ಕ್ರಬ್ ಮಾಡ್ಕೋಬೇಕು, ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಆವಾಗಲೇ ಹೇಳ್ದಂಗೆ ಉದ್ದಿನ ಬೇಳೆಯಲ್ಲಿ ಹಾಗೆ ಅಕ್ಕಿಯಲ್ಲಿ ಇವೆರಡರಲ್ಲೂ ನ್ಯಾಚುರಲ್ಲಾಗಿ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇದ್ದಾವೆ, ಹಾಗಾಗಿಬಿಟ್ಟು ಮೇಯ್ನಾಗಿ ಡಾರ್ಕ್ ಸ್ಕಿನ್ನೆಲ್ಲ ವೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅನ್ಇವನ್ ಸ್ಕಿನ್ ಟೋನ್ ಇರುತ್ತಲ್ಲ ಅದನ್ನೂ ತುಂಬ ಬೇಗನೆ ಕಡಿಮೆ ಮಾಡುತ್ತೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇದನ್ನ ಯಾವ ಥರ ಯೂಸ್ ಮಾಡಬೇಕು ಅಂದರೆ ನೀವು ಇದನ್ನ ದಿನ ಯೂಸ್ ಮಾಡಬೇಕು. ಸೊ ದಿನ ನೀವು ಸ್ಕ್ರಬ್ ಮಾಡ್ಕೊಳಕ್ಕೆ ಹೋಗಬಾರ್ದು, ಒಂದು ದಿನ ಬಿಟ್ಟು ಒಂದು ದಿನ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಬಟ್ ಅಪ್ಲೈ ಮಾಡ್ಕೊಳ್ಳೋದು ಮಾತ್ರ ಕಂಪಲ್ಸರಿಯಾಗಿ, ನೀವು ಇದನ್ನ ಪ್ಯಾಕ್ ಥರ ಡೈಲಿ ನೈಟ್ ಆದರೂ ಮಾಡ್ಕೊಳ್ಳಿ, ಇಲ್ಲ ಬೆಳಗ್ಗೆ ಟೈಮ್ ಆದರೂ ಮಾಡ್ಕೊಳ್ಳಿ. ಇದನ್ನ ಅಪ್ಲೈ ಮಾಡಿಕೊಂಡು 1/2 ಅವರ್ ಬಿಡಬೇಕು. ಸೊ ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು, ದಿನ ಸ್ಕ್ರಬ್ ಮಾಡ್ಕೊಳಕ್ಕೆ ಹೋಗಬೇಡಿ, ಒಂದಿನ ಬಿಟ್ಟು ಒಂದಿನ ಸ್ಕ್ರಬ್ ಮಾಡ್ಕೊಳ್ಳಿ. ಸೊ ಇದು ಮೇನ್ ಕಂಪಲ್ಸರಿ, ಕರೆಕ್ಟಾಗಿ ಕೇಳಿಸ್ಕೊಂಡು ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ನಾನು ತೋರಿಸಿರುವಂಥ ಹೋಮ್ ರೆಮಿಡಿನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಬಾಯಿ ಸುತ್ತ ಆಗಿರುವಂಥ ಪಿಗ್ಮೆಂಟೇಷನ್ ಆಗಿರ್ಬೋದು, ಇಲ್ಲ ಕಲೆಗಳಾಗಿರುತ್ತಲ್ಲ ಅದನ್ನು ಕಡಿಮೆ ಆಗುತ್ತೆ, ಹಾಗೆ ಸ್ಕಿನ್ ಡಾರ್ಕ್ ಆಗಿರುತ್ತೆ, ಅಂಥ ಸ್ಕಿನ್ನೆಲ್ಲ ತುಂಬಾ ಬೇಗ ನಾರ್ಮಲ್ ಕಲರಿಗೆ ಬರುತ್ತೆ. ಬಟ್ ಇದನ್ನ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳಿದ್ನಲ್ಲ ಅದೇ ಥರ ಯೂಸ್ ಮಾಡಿ. ಆ್ಯಂಡ್ ಅದ್ರ ಜೊತೆಗೆ ನೀವು ಕಂಪಲ್ಸರಿಯಾಗಿ CTMನ ಫಾಲೋ ಮಾಡಿ. ಸ್ಕಿನ್ ಕೇರ್ ಈ ಥರ ಮೇಯ್ನಾಗಿ ಏನಕ್ಕಾಗುತ್ತೆ ಅಂತಂದರೆ, ನೀವು ಸ್ಕಿನ್ ಕೇರ್ ಎಲ್ಲ ಸರಿಗೆ ಮಾಡ್ಕೊತಿರಲ್ಲ ಆ್ಯಂಡ್ ಸ್ಕ್ರಬ್ ಈ ಥರ ಎಲ್ಲ ಚೆನ್ನಾಗಿ ಮಾಡ್ಕೊತಿರ್ಬೇಕು ಅಂಥ ಟೈಮ್, ಅದ್ರ ಜೊತೆಗೆ ನೀವು ಲೈಕ್ ದಿನಕ್ಕೆ ಒಂದು 3-4 ಲೀಟರ್ಸ್ ನೀರು ಕುಡೀರಿ ಕಂಪಲ್ಸರಿಯಾಗಿ. ಏನಕ್ಕಂದರೆ ಬಾಡಿ ಡಿಹೈಡ್ರೇಟ್ ಆದಾಗ, ಅಂದರೆ ನಾವು ನೀರು ಕಡಿಮೆ ಕುಡಿದಾಗ ಈ ಥರ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿಬಿಟ್ಟು ಮಿನಿಮಮ್ 1-4 ಲೀಟ್ರ್ ಇಲ್ಲ ಮಿನಿಮಮ್ 2 ಲೀಟ್ರ್ ಆದರೂ ನೀವು ನೀರು ಕುಡಿಯಲೇಬೇಕು. ಇದ್ರ ಜೊತೆಗೆ ಕಂಪಲ್ಸರಿಯಾಗಿ CTMನ ಫಾಲೋ ಮಾಡಬೇಕು. CTM ಅಂದರೆ ಏನು, ಲೈಕ್ ಯಾವ ಥರ ಯೂಸ್ ಮಾಡಬೇಕು, ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅನ್ನೋದನ್ನ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ, ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಚೆಕ್ ಮಾಡ್ಕೊಳ್ಳಿ.
ನೀವು ಸ್ಕಿನ್ ಕೇರ್ನ ಚೆನ್ನಾಗಿ ಮಾಡಿಕೊಂಡು ನಾನು ತೋರಿಸಿರೋ ಹೋಮ್ ರೆಮಿಡಿನ ನೀವು ರೆಗ್ಯುಲರಾಗಿ ಫಾಲೋ ಮಾಡಿದರೆ ಡೆಫಿನೆಟ್ ಆಗಿ ನಿಮ್ಮ ಲೈಕ್ ಬಾಯಿ ಸುತ್ತ ಆಗಿರುತ್ತಲ್ಲ, ಸ್ಕಿನ್ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ, ಅಂಥ ಪ್ರಾಬ್ಲಮ್ ಬೇಗನೆ ಕಡಿಮೆ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.